ಕಡೆಯಿಂದ ಬರ್ತಾರೆ, ಇಲ್ಲಿ ಬಾಂಬ್ ಇಡ್ತಾರೆ. ಕೃಷ್ಣಗಿರಿ ಇದರಲ್ಲಿ ಅರಣ್ಯದಲ್ಲಿ ತರಬೇತಿ ಪಡ್ಕೊಂಡು ಬರ್ತಾರೆ, ಇಲ್ಲಿ ಬಾಂಬ್ ಇಡ್ತಾರೆ. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲೇ ಇದೆ. ಪ್ರತಿಯೊಂದು ಬೇಹುಕಾರಿಕಾ ಸಂಸ್ಥೆ ಅವ್ರ ಕೈಲೇ ಇದೆ. ಅದನ್ನ ಕಾಂಗ್ರೆಸ್ ಅವ್ರ ಮೇಲೆ, ವಿರೋಧ ಪಕ್ಷದ ಮೇಲೆ ಬಿಡೋ ಬದಲು, ಈ ತರ ಟೆರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ, ಅವ್ರ ಮೇಲೆ ಬಿಟ್ಟರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅಲ್ವಾ. ಈಗ ಎಲ್ಲ ಸಂಸ್ಥೆಗಳು ಕಳೆದ 10 ವರ್ಷಗಳಿಂದ ಅವ್ರ ಹತ್ರನೇ ಇದೆ. ಅವ್ರಿಗೆ ಕೃಷ್ಣಗಿರಿಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಹಾಗಾದರೆ ಸಂಪೂರ್ಣ ಮಾಹಿತಿ ಇದೆ. ಅವರು ಮುಚ್ಚಿಟ್ಟಿದ್ದಾರೆ ಅಂತ ಅಂತಂದರೆ, ಬಹುಶಃ ಅವರು ಯಾತಕ್ಕೋಸ್ಕರ ಮುಚ್ಚಿಟ್ಟಿದ್ದಾರೆ ಅಂತ ಫಸ್ಟ್ ತನಿಖೆ ಆಗಬೇಕು ಅವ್ರ ಮೇಲೆ. ಅವರ ಬೇಹುಗಾರಿಕಾ ತನಿಖೆ ಸಂಸ್ಥೆಗಳು ಇವರು ಹೇಳಲಿಲ್ಲ ಅಂತಂದರೆ, ಎಲ್ಲೋ ಒಂದು ಕಡೆ ಇವರು ಯಾವ ರೀತಿಯಾದಂಥ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ರಾಮನಗರ ಎಸ್ಪಿ ಡಿಸಿ ಸಿಒ ಅನ್ನ ಕೂಡಲೇ ಇದು ಮಾಡಬೇಕು, ತೆರವು ಮಾಡಬೇಕು ಅಂದರೆ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋ ಸ್ಥಿತಿನಲ್ಲಿ ಇಲ್ಲ.